ಮನಸ್ಸು ತುಂಬಾ ದೊಡ್ಡದಾಗಿದೆ. ಚಿತ್ರರಂಗದವರು ನನ್ನನ್ನು ಚೆನ್ನಾಗಿ ಬೆಳೆಸಿದ್ದಾರೆ, ನನಗೆ ಏನೇನು ಬೇಕು ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದರೆ ಕೆಲವು ಕೆಟ್ಟ ಇನ್ಸಿಡೆಂಟ್, ಕೆಲವು ಕೆಟ್ಟ ಉದ್ದೇಶದಿಂದ ನನ್ನ ಮೇಲೆ ಮಾಡಿದಂಥ ಆರೋಪಗಳು, ಅದನ್ನೆಲ್ಲ ಜೀರ್ಣಿಸ್ಕೊಳ್ಳೋದಕ್ಕೆ, ಅದರಿಂದ ಹೊರಗೆ ಬರೋದಕ್ಕೆ ನನಗೆ ತುಂಬ ಕಾಲ ಬೇಕಾಯಿತು. ಯಾಕೆಂದರೆ ಅದು ಒಂದು ಹೆಣ್ಮಗಳಾಗಿ ನೀವೆಲ್ಲರೂ ನನ್ನನ್ನು ನೋಡಿದ್ದೀರಾ. ಚಿಕ್ಕ ವಯಸ್ಸಿನ ನಾನು ಹಿಂದೆ ಬೆಳ್ಕೊಂಬಂದಿದ್ದೀನಿ, ನಾನು ಹೇಳಬೇಕಾಗಿಲ್ಲ. ಆದರೆ ನೀವೆಲ್ಲರೂ ನನ್ನನ್ನು ನೋಡಿರೋದ್ರಿಂದ ನನಗೆ ಹಣದ ಆಸೆ ಆಗಲಿ, ಅಥವಾ ಇನ್ನೊಬ್ಬರನ್ನ ದೋಚಬೇಕು ಅನ್ನೋದಾಗಲಿ, ಇನ್ನೊಬ್ಬರ ದುಡ್ಡಿಂದ ನಾನು ಬದುಕಬೇಕು ಅನ್ನೋದಾಗಲಿ, ಯಾವ ಆಲೋಚನೆ ಆಗಲಿ, ಅಂಥ ಬುದ್ಧಿಯನ್ನು ನನ್ನ ತಂದೆ ತಾಯಿ ನನಗೆ ಹೇಳಿಕೊಟ್ಟಿಲ್ಲ. ಹಾಗಾಗಿ ಅಂಥ ಬುದ್ಧಿ ನಾನು ಇಟ್ಕೊಂಡಿಲ್ಲ. ನನಗೆ ಸ್ವಂತ ಬುದ್ಧಿ ಇದೆ, ನನಗೇನು ಮಾಡಬೇಕು ಅಂತ ನನಗೂ ಅರಿವಿದೆ. ಹಾಗಾಗಿ ಆ ಆರೋಪಗಳೆಲ್ಲ, ಇದು ನಾನು ಈ ಮತ್ತೆ ಮದುವೆ ಬಗ್ಗೆ ಮಾತಾಡಬೇಕಿದ್ದ ಇದೆಲ್ಲ ನಾನು ಮಾತಾಡಬಾರ್ದು. ಆದರೂ ನಿಮ್ಮನ್ನೆಲ್ಲ ನಾನು ಈ ಸತಿ ಈಗ ಭೇಟಿಯಾಗ್ತಿರೋದ್ರಿಂದ ಈ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು. ಈ ಮೂಲಕ ಕನ್ನಡ ಜನರಿಗೆ ನಾನು ನನಗೇನು ಅನಿಸ್ತಾ ಇದೆ ಅದನ್ನು ಹೇಳಬೇಕು ಅಂತ ಅಂದ್ಕೊಂಡು ಈ ಎರಡು ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ಕನ್ನಡ ಚಿತ್ರರಂಗದಿಂದ ನಾನು ಪಡ್ಕೊಂಡಂತ ಇನ್ನೂ ಕೆಲವು ವಿಷಯಗಳೇನೆಂದ್ರೆ, ಇಲ್ಲಿಂದ ನನ್ನ ಇದು ಇವರು ಒಳ್ಳೆ ನಟಿ ಅಂತ ತೆಲುಗು ಇಂಡಸ್ಟ್ರಿಯವರು ನನ್ನ ಕರೆದ್ರು. ಅಲ್ಲೂ ನನ್ನನ್ನೇ ಇದು ಮಾಡಲಿಲ್ಲ ಅವರು, ಕನ್ನಡದವಳು ಅಂತ ನನ್ನನ್ನು ಯಾರು ಭೇದ ಭಾವ ಮಾಡಲಿಲ್ಲ. ಅವ್ರನ್ನಲ್ಲಿ ನನ್ನನ್ನು ಒಬ್ಬಳು ಮಾಡಿಸ್ಕೊಂಡ್ರು. ನಾನು ತೆಲುಗು ನಟಿ ಆಗಿದ್ದೆ, ಯಾರು ನನ್ನ ಬೇರೆ ಭಾಷೆಯ ಸಂಬಂಧಗಳು